ಶರೀಫ್ ಸಾಹೇಬ್ರೆ, ಇವತ್ತು ನೋಡ್ತಾ ಇದ್ದೀರಿ ನಾಡಿನಲ್ಲಿ ಕೇರಳದಲ್ಲಿ ಎರಡೂ ಕಡೆ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದೀವಿ. ತುಂಬಾ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಸಿರಿವಂತರು ಕೂಡ ಇವತ್ತು ಶೆಡ್ಗಳಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಕೂಡ ಸಮಾಜ ಮುಖಿಯಾಗಿ ಕನ್ನಡ ಪರ ಸಂಘಟನೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನಮಾನಗಳಲ್ಲಿ ಇದ್ದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಏನು ನಮ್ಮದು ವರ್ಮಾಲಕ್ಷ್ಮಿ ಹಬ್ಬ ಹಾಗೂ ಬಕ್ರೀದ್ ಕೂಡ ಬಂದಿದೆ, ಯಾವ ರೀತಿ ಆಚರಣೆಗಳು ಮಾಡಬೇಕು, ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಏನು ಹೇಳಿಕ್ಕೆ ಬಯಸ್ತೀರಿ ರಾಜ್ಯದ ಜನತೆಗೆ? ಮೊಟ್ಟ ಮೊದಲನೇದಾಗಿ ಕೇರಳ ಹಾಗೂ ಈ ಕಡೆ ನಮ್ಮ ಕೊಡಗು ಈ ಕಡೆ ಆಗಿರೋದಕ್ಕೆ ಬಹಳ ದುಃಖವನ್ನು ವ್ಯಕ್ತಪಡಿಸ್ತೇನೆ. ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ. ಅದೇ ರೀತಿ ಎರಡು ಹಬ್ಬನೂ, ಒಂದು ಬಕ್ರೀದ್ ಹಬ್ಬ, ಒಂದು ವರಮಹಾಲಕ್ಷ್ಮಿ ಹಬ್ಬ, ಎರಡೂ ಒಂದೇ ಸಲನೂ ಬಂದಿದೆ. ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಈ ಸಂತೋಷವನ್ನು ಆಚರಣೆ ಮಾಡುವಾಗ ದುಃಖದ ಜನರ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸಿದರೆ ಬಹಳ ಸಂತೋಷ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವಾಗ ಹಿಂದೂ ಸಂಪ್ರದಾಯದ ಪ್ರಕಾರ ಇರ್ಬೋದು, ಇಲ್ಲ ಬಕ್ರೀದನ್ನು ಆಚರಣೆ ಮಾಡುವಾಗ ಮುಸ್ಲಿಂ ಸಂಪ್ರದಾಯದ ಪ್ರಕಾರನೂ, ಇವರಿಂದ ಅವ್ರಿಗೂ ಅವರಿಂದ ಇವ್ರಿಗೂ ಯಾವುದೇ ತೊಂದರೆ ಯಾವುದೇ ರೀತಿ ಆಗದಂಗೆ ನಿವಾರಣೆ, ಒಂದು ರೀತಿ ಸಾಮರಸ್ಯ ಭಾವನೆಯನ್ನು ಬೆಳೆಸ್ಕೊಂಡು ಈ ಹಬ್ಬವನ್ನು ಆಚರಿಸಲಿ. ಹಾಗೆ ಆ ಕಡೆ ಇಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡೋದಕ್ಕೆ ಬೇಕಾದಷ್ಟು ಹಣ ಉಳ್ಳವರು ಬೇಕಾದಷ್ಟು ಖರ್ಚು ಮಾಡಿಬಿಟ್ಟು ಹಬ್ಬ ಆಚರಣೆ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಪಾಲು ಅಲ್ಲಿನ ಜನರ ಬಗ್ಗೆನೂ ಒಂದು ಸಲ ಯೋಚನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಕೇರಳದಲ್ಲಿ ನೀವು ನೋಡ್ತಾ ಇದ್ದೀರಿ, ಅನಾವೃಷ್ಟಿಯಿಂದ ಬೀದಿಗಿಳಿದು ಮಕ್ಕಳು ಹೆರಿಗೆ ಕೂಡ ಮಳೆಯಲ್ಲೇ ಆಗ್ತಾ ಇದೆ. ಎಂಥ ಪರಿಸ್ಥಿತಿ ಬಂದಿದ್ದಾರೆ ಅಂದರೆ ಈ ಸೈನಿಕರೆಲ್ಲ ಅಲ್ಲಿ ಧಾವಿಸಿ ಬಂದಿದ್ದಾರೆ. ಅದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಅಲ್ಲಿ ಹೋಗಿ ದೊಡ್ಡ ದೊಡ್ಡ ರಾಜಕೀಯ ನೇತಾರರು ಕೂಡ ಅಲ್ಲಿ ಮುಖ ಮೂಡಿದ್ದಾರೆ. ತಾವು ಅದರ ಕಡೆ ತಮ್ಮ ಸಂಸ್ಥೆಯಿಂದ ಏನು ಸಹಕಾರ ಕೊಡ್ತಾ ಇದ್ದೀರಿ? ಈಗ ಒಂದು 6,000 ಜನರಿಗೆ ಒಂದು ಊಟದ ವ್ಯವಸ್ಥೆ ಮಾಡೋದಕ್ಕೆ ಹಬ್ಬ ಅಲ್ಲೇ ಆಚರಣೆ ಮಾಡಬೇಕಂತ ಒಂದು ಪ್ಲಾನ್ ಇದೆ. ಅದು ಹೇಳಿಬಿಟ್ಟು ಮಾಡಬಾರದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮೌಲಾ ಶರೀಫ್ ಫೌಂಡೇಶನ್ನಿಂದ 13ನೇ ವರ್ಷ ಇದು. ಪ್ರತಿ ವರ್ಷವೂ ಸಾಮೂಹಿಕ ವಿವಾಹ ಇರ್ಬೋದು. ನಾನು ಆ್ಯಕ್ಚುಲಿ 4 ದೇವಸ್ಥಾನಗಳ ಧರ್ಮದರ್ಶಿಯಾಗಿಯೂ ಇದ್ದೀನಿ, ನಿಮಗೆಲ್ಲ ಗೊತ್ತಿರೋ ವಿಷಯ. ನನಗೆ ಯಾವುದೇ ಧರ್ಮ ಅವರ ಮನೆಯಲ್ಲಿ ಆಚರಣೆ ಮಾಡ್ಕೋಬೇಕು. ಧರ್ಮ ಅನ್ನೋದು ಆಚೆ ಬಂದುಬಿಟ್ಟು ಆಚರಣೆ ಮಾಡೋದ್ರೆ ಅದು ಅವ್ರ ಕರ್ಮ, ನಾನೇನು ಹೇಳೋಕ್ಕಾಗಲ್ಲ. ನಾನೊಬ್ಬ ಅಲ್ಪಸಂಖ್ಯಾತನಾಗಿದ್ರು ನಾನು ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸ್ತೀನಿ, ಗೌರವಿಸ್ತೀನಿ. ಆದರೆ ನಮ್ಮ ಧರ್ಮದ ಪ್ರಕಾರ ನಮಾಜ್ ಮಾಡೋದು ತಪ್ಪಿಲ್ಲ, ಅವರ ಧರ್ಮದ ಪ್ರಕಾರ ಅವರು ಪೂಜೆ ಮಾಡೋದು ತಪ್ಪಿಲ್ಲ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಅದರಲ್ಲಿ ಯಾವುದೇ ರಾಜಕಾರಣ ಇಲ್ಲದಂಗೆ ಅಲ್ಲಿ ನೀವು ಹೇಳಿದ್ರಿ. ಈಗ ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರ ಜೊತೆಯಲ್ಲಿ ಅವರ ದುಃಖವನ್ನು ಹಂಚಿಕೊಂಡಾಗ ಆ ದೇವರಿರ್ಬೋದು ಇಲ್ಲ ಅಲ್ಲ ಇರ್ಬೋದು ಆ ಜೀಸಸ್ ಇರ್ಬೋದು ಅವರ ಆಶೀರ್ವಾದ ತಪ್ಪದೆ ನಮಗಿರುತ್ತೆ ಅಂತ ನನ್ನ ಅನಿಸಿಕೆ. ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾತು ನಂದು ನುಡಿದಿದ್ದಾರೆ ನನ್ನ ಮೈಸೂರಲ್ಲಿ. ಮೌಲಾ ಶರೀಫರೇ, ಈ ದೇಶ ಕಂಡರಿಯಾದಂಥ ಮೊಟ್ಟ ಮೊದಲ ಬಾರಿಗೆ 65 ವರ್ಷಗಳ ಇತಿಹಾಸದಲ್ಲಿ ನಾನು ಮೊದಲ ಬಾರಿ ಇಂಥ ಒಂದು ತುರ್ತು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ನಾಡಿನ ಜನತೆಯ ಹೃದಯವಂತಿಕೆ ತೋರಿಸಬೇಕು. ಸಣ್ಣ ಸಣ್ಣ ಜನ ಕೂಡ ಅದರಲ್ಲಿ ಭಾಗವಹಿಸಬೇಕು. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಮಾತ್ರ ಕೈ ಚಾಚಬಾರ್ದು, ಸಣ್ಣ ಸಣ್ಣವರು ಕೂಡ ಇದರಲ್ಲಿ ಭಾಗವಹಿಸಿ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಬೇಕಂತ ಹೇಳ್ತಾ ಇದ್ದಾರೆ. ನಜೀರ್ ಅವರೇ, ಒಂದು ಮಾತು ಹೇಳ್ತೀನಿ. ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ದೇವೇಗೌಡರು, ಅದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದ ಒಂದು ಘನತೆಯನ್ನು ಎತ್ತಿ ತೋರಿದ ಒಬ್ಬ ಪ್ರಧಾನಿಯವರು. ಆದರೆ ಇವತ್ತು ಅಲ್ಲಿ ಆಗಿರೋದು ಬೆಂಗಳೂರಲ್ಲಿ ಆಗಿದ್ರೂ ಸಹ ನಾವೆಲ್ಲ ಏನಾಗ್ತಾ ಇದ್ವಿ ಅನ್ಸಲ ಒಂದ್ಸಲ ಯೋಚನೆ ಮಾಡ್ಕೋಬೇಕು. 100 ರೂಪಾಯಿ ದಾನ ಕೊಡಬೇಕಂತ ಅಂದ್ರೂ ನಾವು ಯೋಚನೆ ಮಾಡೋರು ನಾವು. ಇವತ್ತು ನಿನ್ನೆ ಬೆಳಗ್ಗೆ ನನಗೆ ನಾಸರ್ ಅಂತ ಒಂದು ಫೋನ್ ಬಂತು. ಅವರು ಬೇಕಾದಷ್ಟು ಒಳ್ಳೆ ಪೊಸಿಷನಲ್ಲಿದ್ದರು, ಅವರು ಗೋಲ್ಡ್ ಬಿಸ್ನೆಸ್ ಇತ್ತು ಅವ್ರಿಗೂ. ಇವತ್ತು ಅವ್ರಿಗೆ ಏನೂ ಇಲ್ಲದಂಗೆ ಬರೀ ಒಂದು ಕಾರ್ ಮಾತ್ರ ಆಚೆ ಇದೆ, ಅದರಲ್ಲಿ ಬಂದುಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರಂದರೆ ನಾಳೆ ಇದನ್ನು ಆ ಜಾಗದಲ್ಲಿ ನಾವಿದ್ದರೆ ಏನು ಅಂತ ಒಂದ್ಸಲ ಯೋಚನೆ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಮಾನವೀಯತೆ ಇರುತ್ತೆ. ಅದು ಬಿಟ್ಟು ಯಾರಿಗೂ ಆಗಿದೆ ನಾನು ಸೇಫ್ ಆಗಿದ್ದೀನಿ ಅನ್ನೋದು ತಪ್ಪಾಗುತ್ತೆ. ಈಗ ಪ್ರಧಾನಮಂತ್ರಿ ಮಾಜಿ ಪ್ರಧಾನಿಗಳು ಹೇಳ್ದಂಗೆ ಅದು 100% ಸರಿಸುಮಾರು 57 ವರ್ಷಗಳ ಹಿಂದೆ ಈ ರೀತಿ ಆಗಿತ್ತು ಅಂತ ನಾನು ಓದಿದ್ದೀನಿ. ನಾವು ಹುಟ್ಟಿರಲಿಲ್ಲ, ನಾವು ಓದಿದ್ದೀವಿ. ಈ ರೀತಿ ಆಗೋದಕ್ಕೆ ಕಾರಣ ಏನಂದರೆ ನಾವೇ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ದುರದೃಷ್ಟವ ಸಂಘ ಮಾಡಿ ದುರ್ಯೋಧನನಾಗಬೇಡ, ಸಜ್ಜನರ ಸಹವಾಸ ಮಾಡಿ ಧರ್ಮನಾಯನಾಗು, ಹಾವು ಹಾವಾದರೇನು ವಿಷವನ್ನು ಕೊಡುವುದು. ಅಂಥ ಹಾವಿಗೆ ಸಹ ಹಾಲು ಹಾಕೋ ಗುಣ ನಮ್ಮ ಕರ್ನಾಟಕದ ಜನರದೇ. ಎಲ್ಲ 31 ಸ್ಟೇಟ್ ಏನಿದೆ ನಮ್ಮ ಇಂಡಿಯಾದಲ್ಲಿ
ಫಸ್ಟ್ ಸ್ಪಂದಿಸಿದ್ದು ಯಾವುದಾದರೂ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಆ ರೀತಿ ಇದೆ ಎಲ್ಲ ರಾಜ್ಯಗಳಲ್ಲೂ. ಪಂಜಾಬು ಈಗ ಬೇಕಾದಷ್ಟು ಹಣ್ಣು, ಒಂದು ಸಲ ಚೆನ್ನೈನಲ್ಲಿ ಹಿಂಗೆ ಆಗಿತ್ತು, ಫಸ್ಟ್ ಸ್ಪಂದಿಸಿದ್ದು ಯಾರಂದರೆ ಬೆಂಗಳೂರು ಜನ, ಅದರಲ್ಲಿ ಕರ್ನಾಟಕ ಜನ ನಾವೆಲ್ಲ, ನೋ ಡೌಟ್ ಅದರಲ್ಲಿ ಎರಡು ಮಾತಿಲ್ಲ. ಅಂಥ ಮಹನೀಯರು ಹುಟ್ಟಿರುವ ನಾಡು ನಮ್ಮದು. ಉದಾಹರಣೆಗೆ ಬಸವಣ್ಣವ್ರನ್ನ ನೋಡ್ಕೊಳ್ಳಿ, ಕುವೆಂಪು ಅವ್ರು ನೋಡ್ಕೊಳ್ಳಿ, ಟಿಪ್ಪು ಸುಲ್ತಾನ್ರನ್ನ ನೋಡ್ಕೊಳ್ಳ್ರಿ. ಬೇಕಾದ ಈ ದೇಶಕ್ಕೆ ಒಂದು ಒಳ್ಳೆಯ ಒಂದು ಪ್ರಬುದ್ಧತೆಯಿಂದ ನಡೆಯುವ ಜನನನ್ನು ಕೊಟ್ಟ ಒಂದು ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾತಿನ ದಾಟಿ ಹೇಗಿದೆ ಅಂತ ಹೇಳಿದ್ರೆ, ಉಳ್ಳವರು ಇಲ್ಲದವರಿಗೆ ಕೊಡೋದು ಮೊದಲನೇ ಸ್ಥಾನ ಕರ್ನಾಟಕದವ್ರದ್ದು ಅಂತ 100% ಅದರಲ್ಲಿ ಎರಡು ಮಾತಿಲ್ಲ. ಈಗ ಬಕ್ರೀದ್ ಅನ್ನೋದು ಬಂದ್ಬಿಟ್ಟು ಒಂದು ಸಮುದಾಯದವರು ಮಾಡೋ ಹಬ್ಬ, ವರಮಹಾಲಕ್ಷ್ಮಿ ಅನ್ನೋದು ಒಂದು ಸಮುದಾಯ. ಹಬ್ಬ ಅನ್ನೋದು ಸಂತೋಷದ ವಿಚಾರ ಬಂದಾಗ ಹಬ್ಬ ಆಚರಣೆ ಮಾಡ್ತೀವಿ. ಒಂದು ಕಡೆ ಏನು ಮಾಡಿದ್ದೀವಿ, ಅಲ್ಲಿ ಒಂದು 6,000 ಜನರಿಗೆ ಊಟ ಮಾಡಿದಾಗ ಅಲ್ಲಿ ಹಿಂಗೆ ಬೇಕಾದ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನೋದು ಆ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ ಇದು ಮಾಡಿದ್ದೀವಿ. ಮೋಸ್ಟ್ ಈ ಹಬ್ಬ ಅವ್ರ ಜೊತೆಯಲ್ಲಿ ಆಚರಣೆ ಮಾಡಿದ್ರೆ ಭಾಳ ಒಳ್ಳೆಯದಂತ ಇದಿದೆ. ಈಗ ಫ್ಲೈಟ್ಸೂ ಇಲ್ಲ ಅಲ್ಲಿಗೆ, ಈಗ ಮೋಸ್ಟ್ಲಿ ನಾಳೆ ನೈಟು ಇಲ್ಲಿಂದ ನಮ್ಮದು ಗಾಡಿ ಹೋಗೋದಿದೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಊಟ ಗೀಟ ಮಾಡೋದಕ್ಕೆ, ಅಲ್ಲಿ ಕಟ್ಟಿಗೆನ ಇಟ್ಬಿಟ್ಟು ಇದು ಅಡುಗೆ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಇಲ್ಲಿ, ಆ ಪರಿಸ್ಥಿತಿ ಇದೆ. ಬಟ್ ಆ ದುಃಖ ನಾವು ನೋಡ್ತಾ ಇದ್ದೀವಲ್ಲ, ನಿಜವಾಗಲೂ ದೇವರಾಣಿ ಯಾವುದು ಯಾರಿಗೂ ನಮ್ಮ ಶತ್ರುಗಳಿಗೂ ಆ ರೀತಿ ಬರಬಾರ್ದು ಅಂತ ನಾನು ಆ ದೇವರಲ್ಲಿ ನಾನು ಬಯಸ್ತೀನಿ.